ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಸರ್ ಇದೆಲ್ಲ ರೂಟಿಂಗ್ ಅಲ್ಲಿ ಮಾಡಿರುವಂತದ್ದು ಸೊ ಇದನ್ನು ನಾವು ರೂಟಿಂಗ್ ಮಾಡಿ ಫೋಲ್ಡ್ ಮಾಡಿ ಬೆಂಡ್ ಮಾಡಿ ಮಾಡ್ತೀವಿ ರೂಟಿಂಗ್ ಅಂತ ಹೇಳ್ತಾರೆ ಹೌದು ಸೊ ಇದು ನೋಡಿದ್ರೆ ಆಕ್ಚುಲಿ ನಮ್ಗೆ ಒರಿಜಿನಲ್ ವುಡ್ ಫೀಲ್ ಆಗುತ್ತೆ ವರ್ಕ್ಮೆನ್ಶಿಪ್ ಸಾರ್ ಹೇಳಿದ್ರು ನಾವು ಹದಿನೆಂಟು ದಿನದಲ್ಲಿ ಮಾಡಿದೀವಿ ಇಷ್ಟೆಲ್ಲ ವರ್ಕ್ ಅಂತ ನನಗೆ ನಂಬಿಕೆ ಬರ್ತಾ ಇಲ್ಲ ಇಷ್ಟೆಲ್ಲ ಹದಿನೆಂಟು ದಿನಕ್ಕೆ ಹೆಂಗ್ ಮಾಡಕ್ ಸಾಧ್ಯ ಅಂತ ನೀವ್ ಹೇಳಿ ಹದಿನೆಂಟು ದಿನದಲ್ಲಿ ಮಾಡ್ಕೊಟ್ರ ಮಾಡ್ಕೊಟ್ಟು ಸರ್ ನಿಜವಾಗ್ಲೂ ನಿಜವಾಗ್ಲು ನಿಜವಾಗ್ಲು ಮಾಡ್ಕೊಟ್ಟು ಇಷ್ಟೊಂದು ಕೆಲಸ ದಿನದಲ್ಲಿ ಮುಗಿತ ಖಂಡಿತ ಮಾಡ್ಕೊಟ್ಟು ಸರ್ ವರ್ಕ್ ಆಯ್ತು ಹೌದು ಸರ್ ಓಕೆ ಮನೆ ಓಪನಿಂಗ್ ಒಳಗಡೆ ಎಲ್ಲಾ ರೆಡಿ ಮಾಡ್ಕೊಟ್ಟು ಸರ್ ಅಂಡ್ ಇದರಲ್ಲಿ ಡ್ರಾಪ್ ಲೈಟ್ ಬೇಕು ಹಾಕೋದು 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 ಯಾವ ರೀತಿ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೋಬಹುದು ಅಲ್ಲಿ ಏನ್ ಆಪ್ಷನ್ಸ್ ಇದೆ ಎಲ್ಲಾ ತರ ಆಪ್ಷನ್ಸ್ ಇದೆ ಇದ್ರಲ್ಲಿ ನೋಡಿ ಫ್ರಂಟ್ ಅಲ್ಲಿ ಬಂದ್ರೆ ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ ಸೊ ಇದರಲ್ಲಿ ಸ್ಟೋರೇಜ್ ಕೂಡ ಕೊಟ್ಟಿದೆ ಹೌದು ಫುಲ್ ಸ್ಟೋರೇಜ್ ಇದೆ ಚಿಕ್ಕದಾಗಿ ಬ್ರೇಕ್ಫಾಸ್ಟ್ ಕೌಂಟರ್ ತರಾನು ಯೂಸ್ ಮಾಡ್ಕೋಬಹುದು ನಾವು ಇದನ್ನ ಅಲ್ವಾ ಓಕೆ ಮಸ್ತ್ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ಕನ್ನಡ ಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ ಸೊ ಇವತ್ತು ಬೆಂಗಳೂರಲ್ಲಿ ಒಂದು ನೂರು ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತಂದರೆ ಅದರಲ್ಲಿ ಎಂಬತ್ತು ಮನೆಗಳು ಅಲ್ಯೂಮಿನಿಯಂ ಇಂಟೀರಿಯರ್ ಅನ್ನು ಆಪ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಯಾಕೆ ಅಂತಂದ್ರೆ ಅಲ್ಯೂಮಿನಿಯಂ ಇಂಟೀರಿಯರ್ನ ಲೈಫ್ ಅಂತ ಹೇಳ್ಬೋದು ಅದ್ರ ಮೇಂಟೆನೆನ್ಸ್ ಇಲ್ಲದೆ ಅಂತ ಹೇಳ್ಬೋದು ಆ್ಯಂಡ್ ಇವಾಗ ವುಡ್ಗೆ ಕಂಪೇರ್ ಮಾಡೋ ಥರ ಎಲ್ಲ ರೀತಿಯ ಡಿಸೈನ್ಸ್ಗಳಿರ್ಬೋದು ಎಲ್ಲ ರೀತಿಯ ಪ್ಯಾಟರ್ನ್ಸ್ಗಳಿರ್ಬೋದು ಎಲ್ಲ ಕಲರ್ಗಳು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ವೀಕ್ಷಕರೆ ನೋಡಿ ಹಿಂದ್ಗಡೆ ಒಂದ್ಸತಿ ನೀವು ನೋಡಿದ್ರೆ ಯಾವ ವುಡ್ ಇಂಟೀರಿಯರ್ಗೂ ಕೂಡ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ಬರ್ತಾ ಇದೆ ಆದ್ದರಿಂದ ಹೆಚ್ಚಿನ ಮನೆಯವರೇನ್ ಮಾಡ್ತಾ ಇದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಯಾಕೆ ಹತ್ತದೇ ದೋಷ ಆದಮೇಲೆ ಮತ್ತೆ ತೆಗಿಬೇಕು ಮಾಡಬೇಕು ರೀಪ್ಲೇಸ್ ಮಾಡಬೇಕು ಹುಡ್ಗೋದ್ರೆ ಅದ್ರ ಬದಲು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೂಪರ್ ಆಗಿ ಮಾಡ್ಬಿಡೋಣ ನಮಗೆ ಬೇಜಾರು ಬರೋ ತನಕ ಬೇಡ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ಅಲ್ಯೂಮಿನಿಯಂ ಇಂಟೀರಿಯಲ್ಗೆ ಹೋಗಬಹುದು ಅಂಡ್ ಅಲ್ಯೂಮಿನಿಯಂ ಇಂಟೀರಿಲ್ಲೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ ತುಂಬಾ ಜನ ಒಳ್ಳೆ ವರ್ಕರ್ನ ಕೇಳ್ತಾ ಇದಾರೆ ಸರ್ ನಮಗೆ ಒಂದ್ಸಲಿ ಕೈ ಹಾಕಿದ್ರೆ ಕ್ವಿಕ್ಕಾಗಿ ವರ್ಕ್ ಮಾಡ್ಕೊಳ್ಬೇಕು ನೀಟಾಗಿ ವರ್ಕ್ ಮಾಡ್ಕೊಳ್ಬೇಕು ಸೂಪರಾಗಿ ಫಿನಿಷಿಂಗನ್ನು ಕೊಡಬೇಕು ಸೊ ಈ ಎಲ್ಲ ಗುಣಗಳು ಬೇಕು ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಬಿ ಇಂಟೀರಿಯರ್ ಹೌದು ವೀಕ್ಷಕರೆ ಇಡೀ ಬೆಂಗಳೂರಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಬಿ ಇಂಟೀರಿಯರ್ ಅವ್ರನ್ನ ಬಿ ಇಂಟೀರಿಯರ್ ಅವರು ತಗೊಂಡಿರೋ ಕೆಲಸನ ಚೊಕ್ಕದಾಗಿ ಸೂಪರಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಅವರ ಪ್ರತಿಯೊಬ್ಬ ಕಸ್ಟಮರು ಕೂಡ ನಮ್ಮ ವಿಡಿಯೋದಲ್ಲಿ ಬರ್ತಾರೆ ಅಂಡ್ ಅವರ ಮನಸ್ಸಿನ ಮಾತಿರುತ್ತದಂತೂ ಡೆಫಿನೆಟ್ಲಿ ಹೇಳ್ತಾರೆ ಸೊ ಇವತ್ತು ಎಲ್ಲಿದ್ದೀವಿ ಏನ್ ಕತೆ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆ ರಘುನಾಥ್ ಸರ್ ಇದ್ದಾರೆ ಕರೇಣ ಸರ್ ಹೆಚ್ಚಿನ ವಿಚಾರಗಳು ತಿಳ್ಕೊಳ್ಳೋಣ ಸರ್ ಬನ್ನಿ ಸರ್ ನಮಸ್ಕಾರ ನೀವು ಸರ್ ಎಲ್ಲ ಕನ್ನಡ ಸರ್ ಇವಾಗ ತಮ್ಮ ವರ್ಕ್ ಅಂತ ಬಂದಾಗ ಯಾಕೆ ಬಿ ಇಂಟರ್ನ ಚೂಸ್ ಮಾಡಬೇಕು ನೀವೇನು ಹೇಳ್ತೀರಾ ಅದ್ರ ಬಗ್ಗೆ ಸರ್ ಈಗ ಕರ್ನಾಟಕದಲ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡುವಂತ ಸುಮಾರು ಜನ ತುಂಬಾ ಜನ ಬಂದಿದ್ದಾರೆ ಯಾಕೆ ಬಿ ಇಂಟೀರಿಯರ್ ಅನ್ನೋದಕ್ಕೆ ಒಂದು ರೀಸನ್ ಸರ್ ಇಡೀ ಇಂಡಿಯಾದಲ್ಲಿ ಯಾವ್ದಾದ್ರು ಐ ಎಸ್ ಸರ್ಟಿಫೈಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಲ್ಲಿ ಐ ಎಸ್ ಸರ್ಟಿಫೈಡ್ ಇದೆ ಅಂದ್ರೆ ಅದು ಬಿ ಇಂಟೀರಿಯರ್ ಮಾತ್ರ ಆನ್ ಆನ್ ಟೈಮ್ ಟೈಮ್ ಒಂದು ದಿನ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ ಆನ್ ಟೈಮ್ ಡಿಲವರಿ ಸೊ ನಾವು ಏನಾದ್ರು ಮ್ಯಾಕ್ಸಿಮಮ್ ಒಂದಿನ ಹೆಚ್ಚು ಕಡಿಮೆ ಆದ್ರೂ ಕೂಡ ನಾವ್ ಏನ್ ಲಾಸ್ಟ್ ಅಲ್ಲಿ ಕಮಿಟ್ ಆಗಿರ್ತೀವಿ ಫೈವ್ ಪರ್ಸೆಂಟ್ ನಾವು ಡಿಸ್ಕೌಂಟೇ ಕೊಟ್ಬಿಡ್ತೀವಿ ಡಿಸ್ಕೌಂಟೇ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಒಂದ್ ದಿನ ಲೇಟಾದ್ರು ಕೂಡ ಬಿ ಇಂಟೀರಿಯರ್ ಕ್ವಾಲಿಟಿ ಆಫ್ ವರ್ಕ್ ಇಡೀ ಕರ್ನಾಟಕದಲ್ಲಿ ನಮ್ಮ ಕ್ವಾಲಿಟಿ ನಮ್ಮ ಪ್ರೈಸಿಂಗ್ ನಾನ್ ಚಾಲೆಂಜ್ ಮಾಡ್ತೀನಿ ಸರ್ ಚಾಲೆಂಜ್ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ನೋಡಿ ವೀಕ್ಷಕರ ಓಪನ್ ಚಾಲೆಂಜ್ ಮಾಡ್ತಾರೆ ನಮ್ಮ ಕ್ವಾಲಿಟಿ ಬೀಟ್ ಮಾಡೋ ತರ ನಮ್ಮ ಪ್ರೈಸ್ ಅಲ್ಲಿ ಬೇರವ್ರು ತಗೋಬರ್ಲಿ ನೋಡೋಣ ಅಂತ ಕೇಳ್ತಾ ಇದ್ರೆ ಜೊತೆಯಲ್ಲಿ ಸರ್ ಒಂದ್ ಮ್ಯಾಟ್ ಹೇಳಿದ್ರು ಐ ಸರ್ಟಿಫೈಡ್ ಒಂದು ಸರ್ಟಿಫಿಕೇಶನ್ ತಗೋಬೇಕು ಅಂದ್ರೆ ಅದಕ್ಕೆ ತಕ್ಕಂತ ಕ್ವಾಲಿಟಿ ಮ್ಯಾಚ್ ಮಾಡಲೇಬೇಕು ಓಕೆ ಅದ್ ಮ್ಯಾಚ್ ಮಾಡಿದಾಗ ನಿಮ್ಗೆ ಕ್ವಾಲಿಟಿ ಸಿಗುತ್ತೆ ಸೊ ಅಲ್ಯೂಮಿನಿಯಂ ಇಂಟೀರಿಯರ್ ಅದು ಕೂಡ ಸರ್ಟಿಫೈಡ್ ಐ ಎಸ್ ಸರ್ಟಿಫೈಡ್ ಬೇಕಂತಂದ್ರೆ ನಾನ್ ನಿಮ್ಗೆ ರೆಕಮೆಂಡ್ ಮಾಡುವಂತದ್ದು ಬಿ ಇಂಟೀರಿಯರ್ ವೀಕ್ಷಕರೇ ಸೊ ಇವಾಗ ಸರ್ ಫಸ್ಟ್ ನಾವ್ ಯಾವ ಏರಿಯಾದಲ್ಲಿ ಿವೆ ಕ್ಲೈಂಟ್ ಸರ್ ಇದು ದೊಡ್ಡಬಿದ್ರ ಕಲ್ಲ ದೊಡ್ಡಬಿದ್ರ ಕಲ್ಲಿದ್ದೀವಿ ಸೊ ಸಿದ್ಧಾರ್ಥ ಸ್ಕೂಲ್ ಬ್ಯಾಕ್ ಸೈಡ್ ಬರುತ್ತೆ ಗಿರೀಶ್ ಅಂತ ಹೇಳಿ ಸರ್ ಮನೆ ಏನೇನ್ ಈ ಮನೆಯಲ್ಲಿ ಸರ್ ಇದು ಬಂದ್ ಆಲ್ಮೋಸ್ಟ್ ಫೋರ್ ಬಿ ಎಚ್ ಕೆ ಮನೆ

ಇದು ಬಜೆಟ್ ಎಷ್ಟಾಯ್ತು ಸರ್ ಇಲ್ಲಿ ಸರ್ ಇದು ಬಂದು ಸಿಕ್ಸ್ ಲ್ಯಾಕ್ ಪ್ಲಸ್ ಜಿ ಎಸ್ ಟಿ ಆಗಿದೆ ಇಷ್ಟು ಸರಿ ಸಿಕ್ಸ್ ಎಸ್ ಟಿ ಓಕೆ ಓಕೆ ಪ್ರೈಸಿಂಗ್ ಬಗ್ಗೆ ನಾನ್ ನಿಮ್ಗೆ ಕೊನೆಗೆ ತಿಳ್ಸ್ಕೊಡ್ತೀನಿ ಯಾಕಂತಂದ್ರೆ ಎಷ್ಟೆಷ್ಟ ಆಗುತ್ತೆ ಒಂದು ಕ್ಯಾಟಗರಿ ವೈಸ್ ಎಷ್ಟಾಗುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಅಂಡ್ ಫಸ್ಟ್ ಮನೆ ನೋಡ್ಕೊಂಡ್ಬರೋಣ ಯಾವ ರೀತಿ ಇದೆ ಏನ್ ಕತೆ ಅಂತ ಹೇಳ್ಬಿಟ್ಟು ಅಂಡ್ ಓನರ್ ಕೂಡ ಇದ್ರೆ ಮಾತಾಡಬಹುದಲ್ಲ ಅವರತ್ರ ಕೂಡ ರಿವ್ಯೂ ತಗೊಳ್ಳೋಲ್ಲ ಹೆಂಗ್ ಬಂದಿದೆ ಕೆಲಸ ನಿಜವಾಗ್ಲೂ ಹದಿನೆಂಟು ವಾರ್ಕೋಟೋ ಇಲ್ವೋ ಪ್ರತಿಯೊಂದನ್ನು ಕೂಡ ನಾನು ತಿಳ್ಕೊತೀನಿ ಫಸ್ಟ್ ಮನೆ ನಿಮಗೆ ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ ಏನೇನು ಯೂನಿಟ್ ಮಾಡಿದ್ರೆ ಫಸ್ಟ್ ಅಷ್ಟನ್ನು ಕೂಡ ನೋಡ್ಕೊಂಡ್ಬೋಣ ವೀಕ್ಷಕರೇ ಸರ್ ಬನ್ನಿ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಟಿವಿ ಯೂನಿಟ್ ಹೌದು ಹಾಲ್ ಟಿವಿ ಯೂನಿಟ್ ಸರ್ ಸರ್ ಇದು ಬಹಳ ಸಿಂಪಲ್ ಆಗಿ ಅಲ್ಟಿಮೇಟ್ ಆಗಿ ಬಂದಿದೆ ಸರ್ ಕರೆಕ್ಟಾಗಿ ಆಗಿ ಹೇಳಿ ವಿಡ್ತ್ ಬಂದಿದೆ ಅಪ್ರಾಕ್ಸಿಮೇಟ್ಲಿ ಟ್ವೆಲ್ ಫೀಟ್ ಬರುತ್ತೆ ಸರ್ ಸರಿ ಟ್ವೆಲ್ ಫೀಟ್ ಬರುತ್ತೆ ನಾವು ಜಾಸ್ತಿ ಏನು ಮಾಡಿಲ್ಲ ಸೊ ಉಡಂಕದ ರೆಸಿಪಿ ಶೀಟ್ಸ್ ಯೂಸ್ ಮಾಡ್ಕೊಂಡು ಕೆಳಗಡೆ ಸ್ಟೋರೇಜ್ ಯೂನಿಟ್ ಮಾಡಿದೀವಿ ಸೊ ನೋಡಬಹುದು ಸೊ ಇಲ್ಲಿ ಎರಡು ಸ್ಟೋರೇಜ್ ಯೂನಿಟ್ ಕೊಟ್ಟಿದೀವಿ ಸರಿ ಸೊ ಇಲ್ಲಿ ನಿಮ್ಗೆ ಒಂದು ಗ್ಲಾಸ್ ಯೂನಿಟ್ ಕೊಟ್ಟಿದೀವಿ ಸರಿ ಓಕೆ ಟಿ ಹ್ಯಾಂಡ್ ಇದು ಪ್ರೊಫೈಲ್ ಹ್ಯಾಂಡಲ್ ಎಲ್ಲ ಪ್ರೊಫೈಲ್ ಹ್ಯಾಂಡಲ್ ಓಕೆ ಇಲ್ಲಿ ಡ್ರಾವರ್ ಹಾಕಿದೀರ ಇಲ್ಲಿ ಇಲ್ಲೊಂದು ಸ್ಟೋರೇಜ್ ಕೊಟ್ಟಿದೀವಿ ಸೊ ಹಿಂದೆ ಕಡೆ ಫುಲ್ ಲೋವರ್ಸ್ ಹಾಕಿದೀವಿ ಸರ್ ಫುಲ್

ಅಂಡ್ ಇದ್ರ ಬ್ಯಾಗ್ರೌಂಡ್ ಏನ್ ತಗೊಂಡಿದಿರಾ ಇದೆ ಸರ್ ಇದು ಕೂಡ ಎಸಿಬಿ ಶೀಟ್ ಸರ್ ವೈಟ್ ಸೋರ್ ಎಸಿಬಿ ಶೀಟ್ ಓಕೆ ಸೊ ಸಿಂಪಲ್ ಆಗಿ ಬಟ್ ಸೂಪರ್ ಆಗಿ ಮಾಡಿರುವಂತದ್ದು ಈ ಕಡೆ ಬಂದ್ರೆ ಇದೇನ್ ಇದು ಪೀಸ್ಫುಲ್ ಒಂದು ಸ್ಟೋರೇಜ್ ಅಂದ್ರೆ ನಿಮ್ಗೆ ಏನಾದ್ರು ಶೋ ಗಿಡ ಇದು ಮಾಡಿದೀವಿ ಸರ್ ಚಿಕ್ಕದೇ ಹಾ ಹಾ ಇದು ಅಂಡ್ ಈ ಕಡೆ ಸರ್ ಇಲ್ಲ ಇದು ಕೂಡ ಪಾರ್ಟಿಷನ್ ಸರ್ ಆ್ಯಕ್ಚುಲಿ ಇದು ಸ್ಪೆಸಿಫಿಕ್ ಆಗಿ ಇದೇ ಡಿಸೈನ್ ಬೇಕು ಅಂತ ಹೇಳಿ ಕೇಳಿದ್ರು ಸರ್ ಅಂಡ್ ಎಲ್ಲರೂ ಕೇಳಿದ್ರು ಸರ್ ನಮ್ಗೆ ಕೇಳೋ ಡಿಸೈನ್ಸ್ ಅಲ್ಯೂಮಿನಿಯಂ ಸಿಗುತ್ತಾ ಅಂತ ಸರ್ ಇದೆಲ್ಲ ಅಲ್ಯೂಮಿನಿಯಂ ಸರ್ ಎಲ್ಲ ಅಲ್ಯುಮಿನಿಯಂ ಎಲ್ಲ ಅಲ್ಯೂಮಿನಿಯಂ ಸರ್ ತುಂಬಾ ಚೆನ್ನಾಗಿ

ಎಷ್ಟು ಸಿಂಪಲ್ ಬಟ್ ಆದ್ರೆ ಎಷ್ಟು ಎಲೆಗೆಂಟ್ ಆಗಿ ಕಾಣುತ್ತೆ ತುಂಬಾ ಕ್ಲಾಸಿಯಾಗಿ ಯಾಕಂದ್ರೆ ಕಸ್ಟಮರ್ ಸೆಲೆಕ್ಟ್ ಕೂಡ ಇದು ಅವ್ರಿಗೆ ತೋರಿಸಿದು ಅಷ್ಟು ಸರಿ ಕೆಲಸಲ್ಲಿ ನಾವು ಏನಾಗುತ್ತೆ ಅಂದ್ರೆ ಅಂತ ಯೋಚನೆ ಮಾಡಬೇಕಾಗುತ್ತೆ ಸರಿ ಸೊ ನಮ್ಮಲ್ಲಿ ಕ್ವಾಲಿ ಕ್ವಾಲಿಟಿ ಇರುವಂತಹ ಲೇಬರ್ಸ್ ಇದಾರೆ ಸರ್ ಯಾವ್ದೇ ಡಿಸೈನ್ ಕಸ್ಟಮರ್ಸ್ ಕೊಟ್ಟರು ಸೇಮ್ ಫೀಲ್ ಅಲ್ಲಿ ನಮ್ಮಲ್ಲಿ ಮಾಡಿಕೊಡೋದು ನೀವು ಮಾಡಿಕೊಡ್ರಿಡ್ ಪರ್ಸೆಂಟ್ ವೀಕ್ಷಕರೇ ನೋಡಬಹುದು ತುಂಬಾ ಎಲೆಗೆಂಟ್ ಆಗಿ ಸೂಪರ್ ಆಗಿ ಬಂದಿದೆ ಅಂಡ್ ಈ ಮನೆಯ ಗೋಡೆಗಳಿಗೆ ಮ್ಯಾಚ್ ಮಾಡಿದೀರ ಕಲರ್ ಅಲ್ವಾ ಸರ್

ನಮ್ಮ ಅಲ್ಯೂಮಿನಿಯಂ ಅಲ್ಲಿ ಬರುತ್ತೆ ಅಲ್ಯೂಮಿನಿಯಂ ಅಲ್ಲಿ ಬರುತ್ತೆ ಅಂಡ್ ಲೈಫ್ ಟೈಮ್ ಪ್ರಾಡಕ್ಟ್ ಸರ್ ಏನು ಆಗಲ್ಲ ಹೌದಾ ಏನು ತೊಂದರೆ ಇಲ್ಲ ಅಂತ ಹೇಳ್ತೀನಿ ಏನು ಪ್ರಾಬ್ಲಮ್ ಇಲ್ಲ ಸೊ ಇಲ್ಲ ಯಾರಿಗಾದ್ರೂ ಗ್ಲಾಸ್ ಬೇಕು ಹಾಕೊಡ್ಬಹುದು ಸರ್ ಹಾಕೊಡ್ಬಹುದು ಒಂದ್ ಕಡೆ ಬೇಕಾದ್ರೆ ಗ್ಲಾಸ್ ಗ್ಲಾಸ್ ಹಾಕೊಡ್ಬಹುದು ನಮ್ಮ ಆಪ್ಷನ್ಸ್ ಅಲ್ವಾ ಅಂಡ್ ಇದರಲ್ಲಿ ಡ್ರಾಪ್ ಲೈಟ್ ಬೇಕು ಹಾಕೊಡ್ಬಹುದು 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 ಸೊ ಯಾವ ರೀತಿ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೊಬಹುದು ಸರ್ ಇದರಲ್ಲಿ ಏನು ಆಪ್ಷನ್ಸ್ ಇದೆ ಎಲ್ಲಾ ತರ ಆಪ್ಷನ್ಸ್ ಇದೆ ಸೊ ಇದರಲ್ಲಿ ನೋಡಿ ಫ್ರಂಟ್ ಅಲ್ಲಿ ಬಂದ್ರೆ ಸ್ಟೋರೇಜ್ ಕೂಡ ಕೊಟ್ಟಿದೆ ಸೊ ಇದರಲ್ಲಿ ಸ್ಟೋರೇಜ್ ಕೂಡ ಕೊಟ್ಟಿದೆ ಹೌದು ಓಕೆ ಓಕೆ ಫುಲ್ ಸ್ಟೋರೇಜ್ ಇದೆ ಚಿಕ್ಕದಾಗಿ ಬ್ರേക്ക്ಫಾಸ್ಟ್ ಕೌಂಟರ್ ತರಾನೇ ಯೂಸ್ ಮಾಡ್ಕೋಬಹುದು ನಾವು ಇದನ್ನ ಅಲ್ವಾ ಓಕೆ ಅಂಡ್ ಇನ್ ಕಿಚನ್ ಅಂತ ಬಂದಾಗ ಫಸ್ಟ್ ಇಲ್ಲಿ ಒಂದು ಟಾಲ್ ಯೂನಿಟ್ ಅನ್ನು ಮಾಡ್ತೀವಿ ಹೌದು ಓಕೆ ಸೋ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ದೀವಿ ಅಲ್ವಾ ಇದು ಓಕೆ ಅಂಡ್ ಇದಕ್ಕೆ ಯಾವ ರೀತಿ ಹ್ಯಾಂಡಲ್ ಹಾಕಿದ್ದೀರಾ ನಾರ್ಮಲ್ ಹ್ಯಾಂಡಲ್ ಇದು ನಾರ್ಮಲ್ ಹ್ಯಾಂಡಲ್ ಏ ಕೊಟ್ಬಿಟ್ಟಿದ್ದೀರಾ ಸೊ ಕಲರ್ ನೋಡಿ ಬ್ರೈಟ್ ಸಿಲ್ವರ್ ಸೊ ಕೆಲಸಲ್ಲಿ ಬ್ರೈಟ್ ಸಿಲ್ವರ್ ಕಲರ್ ಎಷ್ಟೋ ಜನ ಕೇಳ್ತಾರೆ ಇದೊಂದು ಅಲ್ಟಿಮೇಟ್ ಕಲರ್ ಅಲ್ಟಿಮೇಟ್ ಅಲ್ಟಿಮೇಟ್ ಕಲರ್ ಸೊ ಎಲ್ಲ ಹಾಕಿದ್ರು ಮ್ಯಾಚ್ ಆಗುತ್ತೆ ಡಿಸೆಂಟ್ ಆಗಿ ಬರುತ್ತೆ ಡಿಸೆಂಟ್ ಆಗಿ ಬರುತ್ತೆ ಅಂಡ್ ಫಸ್ಟ್ ಬಾಟಮ್ಗೆ ಹೋಗ್ಬಿಡೋಣ ಸೊ ಇಲ್ಲಿಂದ ನೋಡ್ಕೊಂಡ್ ಬಂದ್ಬಿಡೋಣ ಓಕೆ ಸೊ ಇವ್ರದೆಲ್ಲ ಕಟ್ಟೆ ಗಿಟ್ಟೆ ಏನಾದ್ರೂ ಇತ್ತು ಓಪನ್ ಇತ್ತು ಸರ್ ಓಪನ್ ಇತ್ತು ಓಪನ್ ಇತ್ತು ಸೊ ನಾವು ಫ್ರೇಮ್ ಮಾಡಿದ್ಮೇಲೆ ಇವರು ಇದನ್ನ ಹಾಕಿರೋ ಹಾಕಿರುವಂತದ್ದು ಓಕೆ ಇಲ್ಲಿ ವಿಕರ್ ಬ್ಯಾಸ್ಕೆಟ್ ವಿಕರ್ ಬ್ಯಾಸ್ಕೆಟ್ಸ್ ಅಲ್ವಾ

ವೀಕ್ಷಕರೇ ನೋಡಬಹುದು ತುಂಬಾ ಚೆನ್ನಾಗಿದೆ ಯೂಸ್ ಸ್ಪೇಸ್ ಇದೆ ಸರ್ ಇಲ್ಲಿ ಅದೇ ಸ್ಪೇಸ್ ಯುಟಿಲೈಸೇಷನ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್ ನೋಡಿ ಸರ್ ಇದು ಅಪ್ಲಿಫ್ಟರ್ ಅಲ್ವಾ ಇದು ಸೊ ಅಪ್ಲಿಫ್ಟರ್ ಯಾವ ಕಂಪನಿ ಯೂಸ್ ಮಾಡ್ತೀರಾ ಎಪ್ಕೋ ಸರ್ ಅಲ್ಲ ಎಪ್ಕೋ ಯೂಸ್ ಮಾಡ್ತೀರಾ ಓಕೆ ಇದು ಕೂಡ ಅಪ್ಲಿಫ್ಟರ್ ಇದೆ ಸರ್ ಓಕೆ ಇಲ್ಲಿ ಒಂದು ಕಾರ್ನರ್ ಯೂನಿಟ್ ಕೊಟ್ಟಿದ್ದಾರೆ ಯೂನಿಟ್ ಅನ್ನು ಕೊಟ್ಟಿರೋಂತ ಓಕೆ ಸೊ ಇದು ಸ್ವಲ್ಪ ಏನಂದ್ರೆ ಮಿನಿಮಮ್ ಇದು ಯಾಕಂದ್ರೆ ಇಲ್ಲಿ ಚಿಮ್ನಿ ಬರೆಯಲ್ಲ ಫುಲ್ ಓಪನ್ ಮಾಡಕ ಓಕೆ 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 ಸೊ ವೀಕ್ಷಕರ ನೋಡಿ ಈ ರೀತಿ ಫುಲ್ ಬಂದಿದೆ ಫುಲ್ ಲಾಫ್ಟ್ ಬಂದಿದೆ ಇಲ್ಲಿ ಎಲ್ ಟೈಪ್ ಲಾಫ್ಟ್ ಜೊತೆ ಈ ಲಾಂಗ್ ಕಲರ್ ಇದು ಕಲರ್ ಏನಂದ್ರೆ ಸರ್ ಇದು ಬ್ರೈಟ್ ಸಿಲ್ವರ್ ಸರ್ ಬ್ರೈಟ್ ಸಿಲ್ವರ್ ಒಳ್ಳೆ ಮ್ಯಾಚ್ ಆಗುತ್ತೆ ಸರ್ ಇದು ಆಕ್ಚುಲಿ ಬ್ರೈಟ್ ಸಿಲ್ವರ್ ಬ್ಲಾಕ್ ಕೋಟೆಡ್ ಇದು ಹ್ಯಾಂಡಲ್ಸ್ ಹಾಕ್ಬಿಟ್ರೆ ಒಳ್ಳೆ ಲುಕ್ ಬರುತ್ತೆ ಸರ್ ಇದಕ್ಕೆ ಕೆಳಗಡೆ ರೂಮ್ ಇದೆ ಸರ್ ಆ ಸರ್ ಒಂದು ಸಿಂಗಲ್ ರೂಮ್ ಇದೆ ಇಲ್ಲಿ ವ್ಯಾನಿಟಿ ಸರ್ ಇದು ವ್ಯಾನಿಟಿ ಅಲ್ವಾ ಇದು ಓಕೆ ಚಿಕ್ಕದಾಗಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಮೇಲ್ಗಡೆ ಇದು ಇವ್ರೇ ಹಾಕಬೇಕಲ್ವಾ ಸರ್ ಅದ ಹೌದೌದು ಹಾಕೊಂಡು ಹ್ಯಾಂಡ್ ವಾಶ್ ಮಷಿನ್ ವಾಶ್ ಮೆಷಿನ್ ಹಾಕೊಂಡ್ರೆ ಸಾಕು ಬನ್ನಿ ಸರ್ ರೂಮ್ಗೆ ಹೋಗ್ಬಿಡೋಣ ಇದು ಗೆಸ್ಟ್ ಬೆಡ್ರೂಮ್ ಸರ್ ಇದು ಸರ್ ಹೌದು ಇದು ಫಸ್ಟ್ ಬೆಡ್ರೂಮ್ ಸೊ ಇದು ಬಂದ್ರೆ ಸೈಜ್ ಬಂದ್ರೆ ಟೆನ್ ಬೈ ಟ್ವೆಲ್ ಬರುತ್ತೆ ಸರ್ ಟೆನ್ ಬೈ ಟ್ವೆಲ್ ಬರುತ್ತೆ ಬಟ್ ಏನಂದ್ರೆ ಇಲ್ಲಿ ಎರಡು ಸೈಡ್ ವಾಡ್ ರೂಮ್ ಮಾಡಿದೀವಿ ಸರ್ ಎರಡು ವಾಡ್ ಎರಡು ವಾಡ್ ರೂಮ್ ಅಂಡ್ ಎರಡು ಸೈಡ್ ಲಾಫ್ ಮಾಡಿದೀವಿ ಇಲ್ಲೂ ಇದೆ ಇಲ್ಲೂ ಇದೆ ಸರ್ ಕಲರ್ ಕಾಂಬಿನೇಷನ್ ಹೇಳಿ ಲಾಫ್ಟ್ ಕಲರ್ ಏನಿದೆ ಬ್ರೈಟ್ ಸಿಲ್ವರ್ ಸರ್ ಸರಿ ಕೆಳಗಡೆ ಸೊ ಇದು ಬಂದ್ ಜೇಡ್ ಸಿಲ್ವರ್ ಅಂತ ಹೇಳಿ ಜೇಡ್ ಸಿಲ್ವರ್ ಜೇಡ್ ಸಿಲ್ವರ್ ಬ್ಲೂ ಇಶ್ ಇರುತ್ತೆ ಅದಕ್ಕೆ ಮತ್ತೆ ಬ್ರೈಟ್ ಸಿಲ್ವರ್ ಅನ್ನ ಮಧ್ಯದಲ್ಲಿ ಪಟ್ಟಿ ತಗೊಂಡಿದ್ದೀವಿ ಸೇಮ್ ಅದನ್ನೇ ಪಟ್ಟಿ ಹಾ 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 ಅಂಡ್ ಈ ಕಡೆ ಆ ಕಡೆ ಓಪನ್ ಮಾಡಿ ಸರ್ ಇದು ಓಕೆ ಫುಲ್ ಸ್ಟೋರೇಜ್ ಫುಲ್ ಸ್ಟೋರೇಜ್ ಓ ಇದು ಡಬಲ್ ಸೈಡ್ ಇಲ್ಲಿ ಇದು ಕೊಟ್ಟಿದ್ದೀರಾ ಹೌದು ಪಾರ್ಟಿಷನ್ ಡಬಲ್ ಸೈಡ್ ಮಾಡಿ ಪಾರ್ಟಿಷನ್ ಡಬಲ್ ಸೈಡ್ ತಗೊಂಡಿರುವಂತದ್ದು ಕಂಪ್ಲೀಟ್ ಸ್ಟೋರೇಜ್ ಅಲ್ವಾ ಇಲ್ಲಿ ಎರಡು ಡ್ರಾ ಕೊಟ್ಟಿದ್ದೀವಿ ಹ್ಮ್ ವಿತ್ ಲಾಕ್ ವಿತ್ ಲಾಕ್ ಹೌದು ಓಕೆ ಸೋ ದೊಡ್ಡದಾದಂತ ಎರಡು ಡೋರ್ಗಳು ಗಳು ಓಪನೇಬಲ್ ಡೋರ್ ಅದು ವಿತ್ ಮ್ಯಾಗ್ನೆಟ್ ಸರ್ ಇದು ವಿತ್ ಮ್ಯಾಗ್ನೆಟ್ ಓಕೆ ಅಂಡ್ ಈ ಕಡೆ ಬಂದ್ರೆ ಇದು ಒಂದು ಸಿಂಗಲ್ ಡೋರ್ ಮಾಡಿದ್ದೀವಿ ಸೋ ಯುಜ್ ನಿಮಗೆ ಸ್ಪೇಸ್ ಆರಾಮಾಗಿ ಸಿಗುತ್ತೆ ಆರಾಮಾಗಿ ಸಿಗುತ್ತೆ ಸರ್ ಪ್ಲೆಂಟಿ ಸ್ಟೋರೇಜ್ ಸಿಗುತ್ತೆ ಇಲ್ಲಿ ಗ್ಲಾಸ್ ಹಾಕೊಂಡು ಮಿರರ್ ಈ ಕಡೆ ಒಂದು ಚಿಕ್ಕದಾಗಿ ಸ್ಟಡಿ ಸ್ಟಡಿ ಯೂನಿಟ್ ಮಾಡಿದ್ದೀವಿ ಮಾಡಿದ್ದೀರಾ ಓಕೆ ಇಲ್ಲೊಂದು ಕೆಳಗಡೆ ಓಪನೇಬಲ್ ಸರ್ ಸರ್ ಇದು ಹೌದು ಇಲ್ಲಿ ಇಲ್ಲಿ ಸ್ಟೋರ್ ಓಕೆ ವೀಕ್ಷಕರೇ ನೋಡಬಹುದು ಅಂಡ್ ಈ ಕಡೆ ಬಂದ್ರೆ ಈ ಕಡೆ ಸ್ಲೈಡಿಂಗ್ ಮಾಡಿದೀವಿ

ಮೂರು ವಾಟರ್ ಪೈಪ್ ಆ ಕಡೆ ಎಲ್ ಶೇಪ್ ಬರುತ್ತೆ ಫುಲ್ ನಿಮ್ಗೆ ಸರಿ ಈ ಸೈಡ್ ಒಂದು ಫುಲ್ ಬರುತ್ತೆ ಸೆಂಟ್ರ್ ನಿಮ್ಗೆ ಸ್ಟಡಿ ಯೂನಿಟ್ ಬರುತ್ತೆ ಸ್ಟಡಿ ಯೂನಿಟ್ ಬರುವಂತದ್ದು ಓಕೆ ಕಲರ್ ಸೇಮ್ ಅಲ್ವಾ ಸರ್ ಇದು ಇಲ್ಲ ಸರ್ ಇದು ಮೆಟಾಲಿಕ್ ಬ್ಲಾಕ್ ಸಿಲ್ವರ್ ಸೆಂಟ್ರ್ ಇದೆಲ್ಲ ಫಿಫ್ಟಿ ಒನ್ ಅಂದ್ರೆ ಬ್ರೈಟ್ ಸಿಲ್ವರ್ ಇದೆ ಬ್ರೈಟ್ ಸಿಲ್ವರ್ ಬ್ರೈಟ್ ಸಿಲ್ವರ್ ಲಾಫ್ಟ್ ಎಲ್ಲ ಓಕೆ ಸೊ ಇದ್ರ ಒಳಗಡೆ ನಿಮ್ಗೆ ಇದು ಕೊಡ್ತಾ ಇದ್ರ ಒಳಗಡೆನೇ ಓ ಇದ್ರ ಒಳಗಡೆ ಸ್ಟೋರೇಜ್ ಹೌದು ಅದ್ರ ಮೇಲ್ಗಡೆ ಡ್ರೆಸ್ಸಿಂಗ್ ಟೇಬಲ್ ಅದ್ರ ಮೇಲ್ಗಡೆ ಸ್ಟೋರೇಜ್ ಎಲ್ಲ ಡ್ರಾಸ್ ಕೊಟ್ಟು ಡ್ರಾಸ್ ಕೊಟ್ಟಿದ್ದೀರಾ ಸೂಪರ್ ಸರ್ ಇದು ಓಕೆ ಇದು ಡ್ರಾಸ್ ಬರ್ತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಲಾಂಗ್ ಯೂನಿಟ್ ಥರ ತೊಗೊಂಡಿದ್ದೀರಾ ಓಕೆ ಸಿಂಗಲ್ ಡೋರ್ ಹಾಂ 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 ಸೊ ಕಂಪ್ಲೀಟ್ ಲಾಫ್ಟ್ ಇಲ್ಲಿ ಲಾಫ್ಟ್ ಸ್ವಲ್ಪ ದೊಡ್ಡದಿದೆ ದೊಡ್ಡದಿದೆ ಸರ್ ಆಲ್ಮೋಸ್ಟ್ ಇದು ಏಯ್ಟೀನ್ ಬರುತ್ತೆ ಸರ್ ಏಯ್ಟೀನ್ ಫೀಟ್ ಅಂಡ್ ಇಟ್ ಸೆಂಟ್ರ್ ಅಲ್ಲಿ ಇದೇನು ಸರ್ ಇದು ಸ್ಟಡಿ ಯೂನಿಟ್ ತರ ಸ್ಟಡಿ ಯೂನಿಟ್ ವರ್ಕ್ ಏರಿಯಾ ಅಲ್ವಾ ಇದು ವರ್ಕ್ ಏರಿಯಾ ಮಾರ್ಕ್ ಮಾಡಿ ಸೊ ಎರಡು ಡ್ರಾ ಕೊಟ್ಟಿದೀವಿ ಓಕೆ ಎರಡು ಸೈಡ್ ಅನ್ನು ಕೆಳಗಡೆ ಎರಡು ಕಡೆ ಸ್ಟೋರೇಜ್ ಗಳು ಕೊಟ್ಟಿದೀವಿ ಸ್ಟೋರೇಜ್ ಓಕೆ ಓಕೆ ಸೂಪರ್ ಅಂಡ್ ಈ ಕಡೆ ಮತ್ತೆ ಒಂದು ಡಬಲ್ ಡೋರ್ ಆರ್ಡರ್ ಮಾಡಿ ಇಲ್ಲಿ ಡಬಲ್ ಡೋರ್ ಸೊ ಓಪನ್ ಏಬಲ್ ಅಲ್ವಾ ಇದು ಹೌದು

ನೋಡಿ ಡ್ರಾ ಕೊಟ್ಟಿರ್ತೀವಿ ಒಂದು ಡ್ರಾ ಸ್ಟೋರೇಜ್ ಇದೆ ಎಕ್ಸ್ಟ್ರಾ ಸ್ಟೋರೇಜ್ ಈ ಕಡೆ ಒಂದು ಶೆಲ್ಫ್ ಕೊಟ್ಟಿದ್ರೆ ಸೂಪರ್ ಇನ್ನೊಂದು ರೂಮ್ ಇದೆ ಇನ್ನೊಂದು ಬೆಡ್ ಇದೆ ಎರಡ್ ಕಡೆ ವಾಡ್ರೂಮೂಮ್ ಸೊ ಪ್ರತಿಯೊಂದು ಕಲರ್ ಕಾಂಬಿನೇಷನ್ ಹೇಳಿ ಇದು ಬಂದ್ ಮೆಟಾಲಿಕ್ ಬ್ರಾನ್ಸ್ ಅಂತ ಹೇಳಿ ಮೆಟಾಲಿಕ್ ಬ್ರಾನ್ಸ್ ಬ್ರಾನ್ಸ್ ಸೊ ಇದಕ್ಕೆ ಐವರಿ ವೈಟ್ ಬಾರ್ಡರ್ ಸೆಂಟರ್ ಬಾರ್ಡರ್ ಕೊಟ್ಟು ಸೈಡ್ ಬಾರ್ಡರ್ ನ ಕೊಟ್ಟಿರುವಂತದ್ದು ಅಂಡ್ ಮೇಲ್ಗಡೆ ಕಂಪ್ಲೀಟ್ ಲಾಕ್ ಇದೆಲ್ಲ ಐವರಿ ಅಲ್ವಾ ಫುಲ್ ಐವರಿ ಸರ್ ಅದು ಹಾ 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 ನೋಡಿ ಹ್ಯಾಂಗಿಂಗ್ ವಿತ್ ಸ್ಟೋರೇಜ್ ಹ್ಯಾಂಗಿಂಗ್ ಕೊಟ್ಟಿದ್ದೀರಾ ಕೆಳಗಡೆ ಸ್ಟೋರೇಜ್ ವಿತ್ ಒಂದು ಡ್ರಾವರ್ ಹಾಕಿರುವಂತದ್ದು ಓಕೆ ಈ ಕಡೆ ಸರ್ ಇಲ್ಲಿ ಸೊ ಮೇಲ್ಗಡೆ ಹ್ಯಾಂಗಿಂಗ್ ಕೆಳಗಡೆ ಫುಲ್ ಸ್ಟೋರೇಜ್ ವಿತ್ ಒನ್ ಡ್ರಾವರ್ ವಿತ್ ಒನ್ ಡ್ರಾವರ್ ಅಲ್ವಾ ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಒಂದೇ ಪ್ಯಾಟರ್ನ್ ಆಗಿದೆ ಇದರಲ್ಲೂ ಕಲರ್ ಸೇಮ್ ಅಲ್ವಾ ಸರ್ ಕಲರ್ ಸೇಮ್ ಸರ್ ಸೊ ವೀಕ್ಷಕರೇ ನೋಡಬಹುದು ಮೇಲ್ಗಡೆ ನಿಮಗೆಲ್ಲ ಡ್ರಾಪ್ ಲಾಫ್ಟ್ ಬರ್ತಾ ಇದೆ ಕೆಳಗಡೆ ಓಪನೇಬಲ್ ಓಪನ್ ಮಾಡಿ ಸರ್ ಇದನ್ನ

ವೀಕ್ಷಕರೇ ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಶಣ್ಮುಗ ಸರ್ ಲಲಿತಾ ಮೇಡಮ್ ಇದ್ದಾರೆ ವೆಲ್ಕಮ್ ಮಾಡೋಣ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ ನಮಸ್ತೆ ಸರ್ ನಮಸ್ತೆ ಅಮ್ಮ ಇಬ್ಬರು ಚೆನ್ನಾಗಿದ್ದೀರಾ ಕ್ವಶನ್ ಏನಂತಂದ್ರೆ ಇವಾಗ ನಿಮ್ಮ ಮನೆಗೆ ಇಂಟೀರಿಯರ್ ಮಾಡಬೇಕು ಅಂದಾಗ ನೀವು ಬಿ ಇಂಟೀರಿಯರ್ ನ ಹೇಗ್ ಗೊತ್ತಾಯ್ತು ನಿಮಗೆ ಹೇಗೆ ಚೂಸ್ ಮಾಡಿದ್ರಿ ನಮ್ಮ ಚಾನಲ್ ನೋಡೇನೆ ನೀವು ನೋಡ್ತಾ ಇದ್ರಿ ಅವ್ರ ಇಷ್ಟ ಆಯ್ತಾ ನಿಮಗೆ

ಹದಿನೆಂಟ ದಿನ ಮಾಡಿದೀವಿ ಇಷ್ಟೆಲ್ಲ ವರ್ಕು ಅಂತ ನನಗೆ ನಂಬಿಕೆ ಬರ್ತಾ ಇಲ್ಲ ಇಷ್ಟೆಲ್ಲ ಹದಿನೆಂಟು ದಿನಕ್ಕೆ ಹೆಂಗ್ ಮಾಡಕ್ ಸಾಧ್ಯ ಅಂತ ಹೇಳಿ ಹದಿನೆಂಟು ದಿನದಲ್ಲಿ ಮಾಡ್ಕೊಟ್ರೂ ನಿಜವಾಗ್ಲು ಇಷ್ಟೊಂದ್ ಹೌದು ಸರ್ ಓಕೆ ಮನೆ ಓಪನಿಂಗ್ ಒಳಗಡೆ ಎಲ್ಲ ರೆಡಿ ಮಾಡ್ಕೊಂಡು ಓಕೆ ಅಂಡ್ ನೆಕ್ಸ್ಟ್ ಬರ್ತಾ ಇರುವಂತದ್ದು ಔಟ್ಪುಟ್ ಇವತ್ತೇನು ನೀವು ಅನ್ಕೊಂಡಿದ್ರೆ ಮನ್ಸಲ್ಲಿ ಅನ್ಕೊಂಡಿದ್ರೆ ಇವತ್ತು ಅದೇ ರೀತಿ ಇಂಟೀರಿಯರ್ ಬಂದಿದ್ಯಾ ಸರ್ ನೀವೇನು ಹೇಳ್ತೀರಾ ಸರ್ ಬಂದಿದೆ ಸರ್ ಚೆನ್ನ ಲೈಕ್ ಆಯ್ತು ಅಂತ ಹೇಳ್ತೀರಾ ಇನ್ನೊಂದು ವರ್ತ್ ಅಂತ ಇರುತ್ತೆ ನಾವ್ ಏನಕ್ಕೆ ಖರ್ಚು ಮಾಡಿದ್ರು ಒರ್ತಿರ್ಬೇಕು ನೀವ್ ಇರ್ಬೋದು ನಿಮ್ಮ ಸಣ್ಣ ಇರ್ಬೋದು ಒಂದು ಲೆಕ್ಕ ಮಾಡಿರ್ತೀರಾ ಇಷ್ಟ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಇವತ್ತು ನೀವು ಮಾಡಿರೋ ಖರ್ಚು ಇದೆ ಸರ್ ಖಂಡಿತ ನೀವೇನ

ಹಂಗಾದ್ರೆ ಒಂದು ತಮಸ್ ಕೊಡ್ಬಿಡಿ ಅಲ್ಲ ಎಲ್ಲರೂ ಸೇರ್ಬಿಟ್ಟು ಒಂದು ತಂಪಿಸ್ ಕೊಡಿ ಸರ್ ಕೊಡಬಹುದು ಅಂತ ಹೇಳ್ತೀವಿ ಸೂಪರ್ ಆಗಿ ಹೇಳಿದ್ರೆ ಅಂಡ್ ನಮ್ಮ ಶಿಕ್ಷಕರಿಗೆ ಒಂದು ಒಳ್ಳೆ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಈ ಗಿಡ ಮನೆ ಎಲ್ಲ ನೋಡ್ಕೊಂಡ್ ಬಂದ್ರು ಫಸ್ಟ್ ನಾನ್ ಕೇಳ್ತಾರಂತ ಈ ಮನೆಯ ಬಜೆಟ್ ಎಷ್ಟಾಯ್ತು ಸರ್ ಇಲ್ಲಿ ಸರ್ ಇದು ಆಲ್ಮೋಸ್ಟ್ ಸಿಕ್ಸ್ ಲ್ಯಾಕ್ ಪ್ಲಸ್ ಜಿ ಎಸ್ ಟಿ ಆಗಿದೆ ಸಿಕ್ಸ್ ಪ್ಲಸ್ ಪ್ಲಸ್ ಜಿ ಎಸ್ ಟಿ ಅಂಡ್ ನಿಮ್ದು ಅಂತ ಬಂದಾಗ ನಿಮ್ದು ಚಾರ್ಜಸ್ ಅಂತ ಬಂದಾಗ ಏನೇನ್ ಚಾರ್ಜಸ್ ಮಾಡ್ತೀರಾ ಸರ್ ಲಾಫ್ಟ್ ಎಲ್ಲ ಈಗ ಸೆವೆನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾ ಇದೆ ಸೆವೆನ್ ಹಂಡ್ರೆಡ್ ಮೇಲ್ಗಡೆ ಇರೋದಲ್ಲ ಲಾಫ್ಟ್ ಲಾಫ್ಟ್ ಸೊ ಕಿಚನ್ ಎಲ್ಲ ನೈನ್ ಹಂಡ್ರೆಡ್ ರುಪೀಸ್ ಒಂಬೈನೂರು ಒಂಬೈನೂರು ಅಂಡ್ ತೌಸಂಡ್ ರುಪೀಸ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸೊ ಎಲ್ಲ ಸಾವಿರ ರೂಪಾಯಿ ಆಲ್ಮೋಸ್ಟ್ ಸಾವಿರ ರೂಪಾಯಿ ಒಳಗೆ ಇರುತ್ತೆ ಒಳಗೆ ಇರುತ್ತೆ ಅಂತೀರಾ ಆ್ಯಂಡ್ ಇನ್ನೊಂದು ಸರ್ ಸ್ಲೈಡಿಂಗ್ ಹೋಗ್ತೇನೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ಹೌದು ಸರ್ ಓಕೆ ಓಕೆ ಆ್ಯಂಡ್ ಇನ್ನೊಂದು ಸರ್ ಯಾರಾದರೂ ಲೈಕ್ ಪ್ರೀಮಿಯಂ ಬೇಕು ಹ್ಯಾಫ್ಲೆ ಬೇಕು ನಮಗೆ ಹೆಟ್ಟಿಚ್ ಎಲ್ಲ ಯೂಸ್ ಮಾಡಬೇಕು ಆ ಆಪ್ಷನ್ಸು ಇದೆ ಎಲ್ಲಾ ತರ ಆಪ್ಷನ್ಸು ಇದೆ ಸರ್ ಬಟ್ ಏನಂದ್ರೆ ಈಗ ಪ್ರೆಸೆಂಟು ಈಗ ಇಂಜಿಯಸ್ ಆಗಿರ್ಬೋದು ಕೆಲವು ಹಾರ್ಡ್ವೇರ್ಸ್ ಇನ್ನು ಈ ಅಲ್ಯೂಮಿನಿಯಂ ಆಗೋ ಥರ ಇನ್ನೂ ಯಾವುದೂ ಇಲ್ಲ ಬೇರೆ ಎಪ್ಕೋದಲ್ಲಿ ಪ್ರೆಸೆಂಟ್ ಇದೆ ಸೊ ಹಂಗಾಗಿ ಎಲ್ಲ ಎಪ್ಕೋ ಯೂಸ್ ಮಾಡ್ತಾ ಇದ್ದೀವಿ ಸೊ ಆಫ್ಲೇ ಎಲ್ಲ ಹಾರ್ಡ್ವೇರ್ಸ್ ಯೂಸ್ ಮಾಡ್ಬೋದು ಮಾಡ್ಬೋದು ಅಂಡ್ ಆಕ್ಸೆಸರೀಸು ನೋಡಿ ನಾವು ಅದರಲ್ಲಿ ನೋಡಿದ್ರಿ ವಿಕ್ಕಾ ಬಾಸ್ಕೆಟ್ಸ್ ಆತರ ಆಕ್ಸೆಸರೀಸ್ ಕೂಡ ಹಾಕಬಹುದು ಅಲ್ಲ ಮೊದಲು ನಾವು ಏನೇನ್ ಆಕ್ಸೆಸರೀಸ್ ಯೂಸ್ ಮಾಡ್ತೀವೋ ಅಷ್ಟು ಆಕ್ಸೆಸರೀಸ್ ನಾವು ಇದರಲ್ಲಿ ಯೂಸ್ ಮಾಡ್ತೀವಿ ಹಾಕಬಹುದು ಯಾರಾದ್ರೂ ವಿಡಿಯೋ ನೋಡ್ಬಿಟ್ಟು ನಮಗೆ ಇದೆ ತರ ಬೇಕು ಎಲ್ಲ ಹಾಕಿ ಕೊಡ್ತೀರಾ ಹಾಗಾದ್ರೆ ಸೂಪರ್ ಸರ್ ಅಂಡ್ ಇನ್ನೊಂದು ಏನಂತಂದ್ರೆ ಓವರ್অল ಪ್ರಾಜೆಕ್ಟ್ ಅಲ್ಲಿ ನಮ್ ವೀಕ್ಷಕರಿಗೆ ಏನಾದ್ರೂ ಡಿಸ್ಕೌಂಟ್ ಏನಾದ್ರೂ ಸಿಗಬಹುದು ಸರ್ एक्चुअली ಹೇಳಬೇಕು ಅಂದ್ರೆ ತುಂಬಾ ಜನ ಕೇಳ್ತಾರೆ ನೀವು ನೀವು ಹೇಳ್ತೀರಾ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಈ ಪ್ರೈಸಿಂಗ್ ಅಲ್ಲಿ ನಾವೇ ಮಾಡ್ತೀವಿ ಪ್ರೈಸ್ ಅಂಡ್ ಡೌನ್ ಅಂತೀರಾ ನೀವು ಬೆಸ್ಟ್ ಪ್ರೈಸ್ ಮಾಡ್ತಾ ಇದ್ದೀರಾ ಪ್ರೈಸ್ ಬೆಸ್ಟ್ ಒಂದು

ಇಪ್ಪತ್ತು ವರ್ಷ ರಿಪ್ಲೇಸ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತು ವರ್ಷ ಏನೂ ಆಗಲ್ಲ ಏನು ಸರ್ ಇಪ್ಪತ್ತು ವರ್ಷ ಅಲ್ಲ ಸರ್ ಲೈಫ್ ಟೈಮ್ ಏನು ಆಗಲ್ಲ ಇಪ್ಪತ್ತು ವರ್ಷ ಕೊಡ್ತೀವಿ ಅಷ್ಟೇ ಬಟ್ ಲೈಫ್ ಟೈಮ್ ಏನು ಆಗಲ್ಲ ಏನು ತೊಂದ್ರೆ ಐದು ವರ್ಷ ನೀವು ಕೂಡ ಇರುತ್ತೆ ಸೊ ಟೆನ್ಷನ್ ಬೇಡ ಬೇಕಾಗೇ ಇಲ್ಲ ಬಿ ಇಂಟೀರಿಯರ್ ಆಫೀಸ್ ಅಲ್ಲಿ ಬರುತ್ತೆ ಸರ್ ಈಗ ರೋಡ್ ಸುಂಕದ ಕಟ್ಟೆ ಹತ್ರ ಇದೆ ಸೊ ಹೊಸ ಶೋರೂಮ್ ರೆಡಿ ಆಗ್ತಾ ಇದೆ ಅಲ್ಲಿ ಡಿ ಗ್ರೂಪ್ ಶೋರೂಮ್ ಮಾಡ್ತಾ ಇದೆ ಪ್ರೆಸೆಂಟ್ ಇದೆ ಬಟ್ ಇನ್ ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ ವರ್ಕ್ ತೋರ್ಸಕ್ಕೆ ಬಂದ್ರೆ ನಾವೆಲ್ಲ ನೋಡಬಹುದು ಏನೇನು ನೋಡಬಹುದು ನಮ್ಮಲ್ಲಿ ಸರ್ ಪ್ರೆಸೆಂಟ್ ಈಗ ಪ್ರೀಮಿಯಂ ಅಂತ ಕೇಳಿದ್ರಲ್ಲ ಹೌದು ಮಕ್ಸಿಮಂ ಪ್ರೀಮಿಯಂ ಏನೇನ್ ಇರಬಹುದು ಅಷ್ಟು ನೀವ್ ಅಲ್ಲಿ ನೋಡಬಹುದು ಅಲ್ಲೇ ಮಾಡ್ಬಿಡ್ತೀರಾ ಟಿವಿ ಕಿಚನ್ ವಾರ್ಡ್ರೋಬ್ ಬೇಸಿಕ್ ಕಿಚನ್ ಸೊ ಬೇಸಿಕ್ ವಾರ್ಡ್ರೋಬ್ ಪ್ರೀಮಿಯಂ ವಾರ್ಡ್ರೋಬ್ ಎಲ್ಲಾ ತರ ತರಕ್ ಅಲ್ಲೇ ಮಾಡ್ಬಿಡ್ತೀರಾ ಸುಮ್ನೆ ಅಲ್ಲಿ ಓನರ್ ಮನೆಗೆ ಮನೆಗ್ ಹೋಗ್ಬೇಕೆ ಇಲ್ಲ ಅಲ್ಲೇ ಬಂದ ನೋಡ್ದ ಫೈನಲೈಸ್ ಮಾಡಬಹುದು ಅಂಡ್ ಎಲ್ಲಾ ರೀತಿ ಮೆಟೀರಿಯಲ್ ನೋಡಬಹುದು ಎಲ್ಲಾ ತರ ಮೆಟೀರಿಯಲ್ ನೋಡಬಹುದು ಡಿಸೈನ್ಸ್ ಕಲರ್ಸ್ ಕಲರ್ಸ್ ಎಲ್ಲಾ ಎಲ್ಲಾ ಒಂದೇ ಕಡೆ ಅಲ್ಲೇ ಬಂದ್ರೆ ಸಾಕೇಳ್ತೀರಾ ಏಳ್ ಬರ್ಬೇಕಂದ್ರೆ ಅಂದ್ರಲ್ಲಿ ಲೊಕೇಶನ್ ಕೊಟ್ಬಿಡೋಣ ವೀಕ್ಷಕರೇ ನಿಮ್ಮ ಮನೆಗೆ ಯಾವ ರೀತಿ ಬರಬೇಕು ಅಂತ ನೋಡ್ಬೇಕಾ ನೀವು ಈಗಲೇ ಬಿ ಇಂಟೀರಿಯರ್ ನೀವು ಕೆಳಗಡೆ ಲೊಕೇಶನ್ ಕೊಟ್ಟಿರ್ತೀರ ಅಲ್ಲಿಂದ ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲಾ ರೀತಿಯ ಮಟೀರಿಯಲ್ ನೋಡಬಹುದು ಅಂಡ್ ಎಲ್ಲಾ ರೀತಿಯ ಆಪ್ಷನ್ಸ್ ಗಳನ್ನ ನೀವು ಇಲ್ಲಿ ಚೂಸ್

ಕರ್ನಾಟಕ ನಡೀತಾ ಇದೆ ಅಂತ ಹೇಳ್ಬೋದು ಸೂಪರ್ ಆಗಿದೆ ಅಂಡ್ ಮೇನ್ ಆಗಿ ನಮ್ಮ ಕನ್ನಡಿಗರು ಕನ್ನಡಿಗರು ಬೆಳೆಸ್ತಾ ಇದ್ದೀರಾ ಕನ್ನಡ ಕರೆ ಇರಬಹುದು ನಮ್ಮ ಬಿ ಇನ್ ಟಿ ಪ್ರತಿಯೊಂದು ಬೆಳೆಸ್ತಾ ಇದೂ ಕೂಡ ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ ಯಾವಾಗಲೂ ನೀವು ಬಿ ಇನ್ ಟಿ ಕಾಂಟ್ಯಾಕ್ಟ್ ಮಾಡಬಹುದು ಏನಾದರೂ ಸಮಸ್ಯೆ ಬಂತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ಲಿ ನಿಮಗೆ ನಾನು ಸೊಲ್ಯೂಷನ್ಸ್ ತಂದ್ಕೊಡ್ತೀನಿ ವೀಕ್ಷಕರ ಸರ್ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಅನ್ನ ನೋಡ್ತಾ ಸರ್ ನೆಕ್ಸ್ಟ್ ಇಲ್ಲ ಇದ್ವಿ ಹತ್ರ ಇನ್ನೊಂದು ಪ್ರಾಜೆಕ್ಟ್ ಇದೆ ಸರ್ ಅದನ್ನು ಸೊ ಬಿ ಇಂಟೀರಿಯರ್ ಒಂದು ಪ್ಲೇಲಿಸ್ಟ್ ಅನ್ನೇ ಕ್ರಿಯೇಟ್ ಮಾಡಿದೀನಿ ಒಂದರ ನಂತರ ಒಂದರ ನಂತರ ವಿಡಿಯೋ ಬರ್ತಾನೆ ಇರುತ್ತೆ ನಿಮ್ಗೆ ನಿಮ್ಮ ನಿಮ್ ಮನೆಗೆ ಇಂಟೀರಿಯರ್ ಮಾಡಿಸ್ತಾರೆ ಟಿವಿ ಹಾಕೊಳ್ಳಿ ಫ್ಯಾಮಿಲಿ ಎಲ್ಲ ಕೂತ್ಕೊಳ್ಳಿ ಆರಾಮಾಗಿ ನೋಡಿ ಒಳ್ಳೊಳ್ಳೆ ಇಂಟೀರಿಯರ್ ಇದೆ ನೋಡ್ಬಿಟ್ಟು ಡಿಸೈಡ್ ಮಾಡಿ ಸರ್ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಇಂಟೀರಿಯರ್ ತಂದಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಧನ್ಯವಾದಗಳು